ಮನ್ವಂತರ ಟಿವಿಯ ಪ್ರೇಕ್ಷಕರಿಗೆ ನಮಸ್ಕಾರ. ಇತ್ತೀಚೆಗೆ ನಡೆದ ಶ್ರೀ ಶ್ರೀ 108 ಕಾಮಕುಮಾರ ನಂದಿಜಿ ಮಹಾರಾಜರ ಹತ್ಯೆಯನ್ನು ಖಂಡಿಸಿ ಹಗರಿಬೊಮ್ಮನಹಳ್ಳಿಯಲ್ಲಿ ಜೈನ ಸಮಾಜ ಮತ್ತು ಶ್ರೀ ಮಹೇಶ್ವರ ಶ್ರೀಗಳ ಮತ್ತು ಶ್ರೀ ಹಾಲಸಿದ್ದೇಶ್ವರ ಶ್ರೀಗಳ ನೇತೃತ್ವದಲ್ಲಿ ಹಗರಿಬೊಮ್ಮನಹಳ್ಳಿಯಲ್ಲಿ ಮೌನ ಪ್ರತಿಭಟನೆಯನ್ನು ನಡೆಸಲಾಯಿತು. ಈ ಒಂದು ಕಾರ್ಯಕ್ರಮದಲ್ಲಿ ಜೈನ ಸಮಾಜ ಮತ್ತು ಹಗರಿಬೊಮ್ಮನಹಳ್ಳಿಯ ಎಲ್ಲ ಪ್ರಮುಖ ಸಮಾಜದ ಮುಖಂಡರು ಬಂದು ಭಾಗವಹಿಸಿದರು. ಈ ಒಂದು ಕಾರ್ಯಕ್ರಮದಲ್ಲಿ ತಹಸೀಲ್ದಾರಿಗೆ, ತಾಲೂಕಾ ದಂಡಾಧಿಕಾರಿಗಳಿಗೆ ಈ ಒಂದು ಪ್ರಕರಣವನ್ನು CBIಗೆ ವಹಿಸಬೇಕೆಂದು ಆಗ್ರಹಿಸಲಾಯಿತು. ಈಗ ನಾವು ನಿಮ್ಮನ್ನು ಈ ಒಂದು ಕಾರ್ಯಕ್ರಮದಲ್ಲಿ ನಡೀತಕ್ಕಂತಹ ಒಂದು ಮನವಿ ಪತ್ರವನ್ನು ಕೊಡುವಂತಹದನ್ನು ನಾವು ನಿಮಗೆ ತೋರಿಸ್ತೀವಿ. ಬನ್ನಿ ಪ್ರೇಕ್ಷಕರೇ, ಮನವಿಯನ್ನು ವಿಕಾಸ್ ಜೈನ್ ಅವರು ಓದಿದರು. ಕರ್ನಾಟಕ ಸರ್ಕಾರ, ಕರ್ನಾಟಕ ಇವರ ಮುಖಾಂತರ ಮಾನ್ಯ ತಹಸೀಲ್ದಾರರು ಹಗರಿಬೊಮ್ಮನಹಳ್ಳಿ ಮಾನ್ಯರೇ, ವಿಷಯ ಚಿಕ್ಕೋಡಿ ತಾಲೂಕಿನ ಪರಂ ಪೂಜ್ಯ ಶ್ರೀ 108 ಕಾಮಕುಮಾರ ನಂದಿಜಿ ಜೈನ ಮುನಿಗಳ ಹತ್ಯೆಯ ತನಿಖೆಯನ್ನು CBIಗೆ ವರ್ಗಾಯಿಸುವ ಬಗ್ಗೆ ಹಾಗೂ ಈ ಹತ್ಯೆಯನ್ನು ಖಂಡಿಸುವ ಬಗ್ಗೆ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಇತ್ತೀಚೆಗೆ ಚಿಕ್ಕೋಡಿ ತಾಲೂಕಿನ ಪರಂ ಪೂಜ್ಯ ಶ್ರೀ 108 ಕಾಮಕುಮಾರ ನಂದಿಜಿ ಜೈನ ಮುನಿಗಳ ಹತ್ಯೆಯಾಗಿದ್ದು ರಾಜ್ಯಾದ್ಯಂತ ಖಂಡನೆ ವ್ಯಕ್ತವಾಗುತ್ತಿದೆ. ಈ ಹತ್ಯೆಯನ್ನು ಖಂಡಿಸಿ ಹಗರಿಬೊಮ್ಮನಹಳ್ಳಿ ಸಮಸ್ತ ಹಿಂದೂ ಸಮಾಜದ ಮುಖಂಡರು, ಜೈನ ಸಮುದಾಯ ಬಾಂಧವರು, ವಿವಿಧ ಮಠಾಧೀಶರು, ಸಂಘ ಸಂಸ್ಥೆಯ ಮುಖಂಡರು ಹಾಗೂ ಎಲ್ಲ ನಾಗರಿಕರು ಸೇರಿದಂತೆ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುವುದೇನೆಂದರೆ, ಈ ಹತ್ಯೆಯ ಹಿಂದೆ ಹಲವಾರು ಜನಗಳ ಕಾಣದ ಕೈ ಇದ್ದು ಇದರ ಬಗ್ಗೆ ಉನ್ನತ ಮಟ್ಟದ ತನಿಖೆ ಅಗತ್ಯ ಇದೆ. ಆದ್ದರಿಂದ ಈ ದುಷ್ಕೃತ್ಯದ ಹಿಂದಿನ ಎಲ್ಲ ಕೊಲೆಗಡುಕರನ್ನು ಪತ್ತೆ ಹಚ್ಚುವ ಸಲುವಾಗಿ ಈ ಕೇಸನ್ನು ಈ ಕೂಡಲೇ CBIಗೆ ನೀಡಬೇಕೆಂದು ತಮ್ಮಲ್ಲಿ ಆಗ್ರಹಿಸುತ್ತೇವೆ ಹಾಗೂ ಈ ಹತ್ಯೆಯನ್ನು ಘೋರವಾಗಿ ಖಂಡಿಸುತ್ತೇವೆ. ಪೂಜ್ಯ ಶ್ರೀ 108 ಕಾಮಕುಮಾರ ನಂದ ಮಹಾರಾಜರವರ ಹತ್ಯವನ್ನು ನಮ್ಮ ಎಲ್ಲ ಮಠಾಧೀಶರ, ಧರ್ಮ ಪರಿಷತ್ತು, ಎಲ್ಲ ಸಮಾಜದ ಸಂಘಟನೆಗಳು, ಬಜರಂಗ ದಳ, ABVP ಎಲ್ಲ ಕಾರ್ಯಕರ್ತರು ಉಗ್ರವಾಗಿ ಇದನ್ನು ಖಂಡನೆ ಮಾಡ್ತೀವಿ. ತಪ್ಪಿತಸ್ಥರಿಗೆ ತಕ್ಕ ಶಿಕ್ಷೆ ಆಗಬೇಕು. ಇದು CBI ತನಿಖೆಗೆ ವರ್ಗಾವಣೆ ಆಗಬೇಕು. ಆಮೇಲೆ ಇರೋ ಮುನಿಗಳಿಗೆ ಸಹಿತ ಒಳ್ಳೆಯ ಒಂದು ವ್ಯವಸ್ಥೆಯನ್ನು, ರಕ್ಷಣಾತ್ಮಕವಾದ ವ್ಯವಸ್ಥೆಯನ್ನು ಸರ್ಕಾರ ವ್ಯವಸ್ಥೆ ಮಾಡಬೇಕು. ಈ ತನಿಖೆ ಆಗೋವರೆಗೂ ನಮ್ಮೆಲ್ಲ ಸಮಾಜದ ಸಂಘಟನೆಗಳು ಭಾಳ ಉಗ್ರವಾಗಿ ಇದನ್ನು ವಿರೋಧ ಮಾಡ್ತೀವಿ. ಇದು ಜೈನ ಮುನಿಗಳ ಹತ್ಯೆ ಆಗಿರೋದ್ರಿಂದ ನಾವೆಲ್ಲ ಶಾಂತಿ ರೀತಿಯಿಂದ ಇವತ್ತು ಮನವಿ ಸಲ್ಲಿಸಲಿಕ್ಕೆ ಇಲ್ಲಿ ಬಂದೇವೆ. ನಮ್ಮ ಜೈನ ಸಮಾಜದ ರಾಜ್ಯ ಘಟಕದವರು ಒಂದು ಒಳ್ಳೆಯ ಉಗ್ರವಾದ ಒಂದು ವೇದಿಕೆಯನ್ನು ವ್ಯವಸ್ಥೆ ಮಾಡ್ತಾರೆ. ಆ ವಿಚಾರವಾಗಿ ಇವತ್ತು ಸಾಂಕೇತಿಕವಾಗಿ ನಮ್ಮ ತಾಲೂಕಿನ ಎಲ್ಲ ಸಮಾಜದ ಸಂಘಟಕರು ಇವತ್ತು ತಹಸೀಲ್ದಾರಿಗೆ ಮನವಿ ಸಲ್ಲಿಸೋದ್ರ ಮುಖಾಂತರ ಈ ತನಿಖೆ CBIಗೆ ವರ್ಗಾವಣೆ ಆಗಬೇಕು, ತಪ್ಪಿತಸ್ಥರಿಗೆ ತಕ್ಕ ಶಿಕ್ಷೆ ಆಗಬೇಕು. ತಹಸೀಲ್ದಾರು ಇದನ್ನು ರಾಜ್ಯಪಾಲರು ಮತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಕ್ಕೆ ಮುಟ್ಟಿಸೋ ವ್ಯವಸ್ಥೆಯನ್ನು ಮಾಡಬೇಕು. ಇತ್ತೀಚೆಗೆ ಸಾಕಷ್ಟು ನಮ್ಮ ಗೋಪಾಲ ಅನ್ನೋ ಒಬ್ಬ ಯುವಕನ ಕೂಡ ಹತ್ಯೆ ಮಾಡ್ಯಾರೆ. ಅದು ಈ ಬಜರಂಗ ದಳದ ಒಬ್ಬ ಸೇವಕ, ನಮ್ಮ ಹಿಂದೂ ಸಮಾಜದ ರಾಯಭಾರಿ ಗೋಪಾಲ ಅವರ ಹತ್ಯೆ ಕೂಡ ಖಂಡನೀಯ. ಹಂಗಾಗಿ ಇತ್ತೀಚೆಗೆ ಸುಮಾರು ಒಂದು ವಾರದಿಂದ 4-5 ಯುವಕರನ್ನ ಹತ್ಯೆ ಮಾಡ್ಯಾರ. ಆ ಎಲ್ಲ ಹತ್ಯೆಗೂ ಪೂರಕವಾಗಿ, ವಿರುದ್ಧವಾಗಿ ನಾವು ಉಗ್ರವಾದ ಖಂಡನೆಯನ್ನು ಮಾಡ್ತೀವಿ. ಆ ತಪ್ಪಿತಸ್ಥರಿಗೆ ತಕ್ಕ ಶಿಕ್ಷೆ ಆಗಬೇಕು, ಅದಕ್ಕೆ CBI ತನಿಖೆ ಆಗಬೇಕಂತೇಳಿ ಈ ವೇದಿಕೆ ಮುಖಾಂತರ ಅವರಿಗೆ ಆಗ್ರಹ ಮಾಡ್ತೇವೆ. ಒಂದು ನಿಮಿಷ ರೀ, ಫೋಟೋ ತೆಗಿತೇನೆ. ಹತ್ಯೆ ತನಿಖೆಯನ್ನು CBIಗೆ ವರ್ಗಾಯಿಸುವ ಬಗ್ಗೆ ಮಾನ್ಯ ರಾಜ್ಯಪಾಲರು, ಕನ್ನಡ ಸರ್ಕಾರ, ತಾವೇನು ಮನವಿಯನ್ನು ಕೊಟ್ಟಿದ್ದೀರಿ, ನಾವು ಇವತ್ತಲೇ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ವರದಿಯನ್ನು ಸಲ್ಲಿಸ್ತೀವಿ ಅಂತ ತಮ್ಮ ಗಮನಕ್ಕೆ ತರಬೇಕು. ನಮ್ಮ ಎಲ್ಲ ಸಮಾಜದ ಮುಖಂಡರಿಗೂ ಮತ್ತು ಜೈನ ಸಮಾಜದ ಎಲ್ಲ ಸದಸ್ಯರಿಗೂ ಮತ್ತು ಆರಕ್ಷಕ ಸಿಬ್ಬಂದಿ ಮತ್ತು ಇಲ್ಲಿ ತಾಲೂಕು ಆಫೀಸಿನ ಸಂಬಂಧಿ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇಂದಿನ ಒಂದು ಈ ಕಾರ್ಯಕ್ರಮವನ್ನು ಅತಿ ಜೋರಾಗಿ ಮಾಡಬೇಕು ಅನ್ನೋ ಒಂದು ಆಸೆ ಆಕಾಂಕ್ಷೆಗಳಿದ್ದವು, ಆದರೆ ಕೆಲವೊಂದು ಕಾರಣಾಂತರದಿಂದ ಅದನ್ನು ನಾವು ಬದಿಗೊತ್ತಿ ಒಂದು ಸಾಂಕೇತಿಕವಾಗಿ ಈ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಇದನ್ನೇ ತಾವು ದೊಡ್ಡದೆಂದು ತಿಳಿದು ನಮ್ಮ ಈ ಮನವಿಯನ್ನು
ಮುಖ್ಯಮಂತ್ರಿಗಳಿಗೂ ಉಪಮುಖ್ಯಮಂತ್ರಿಗಳಿಗೂ ರಾಜ್ಯಪಾಲರಿಗೂ ಎಲ್ಲ ನಮ್ಮ ರಾಜ್ಯದ ಕೇಂದ್ರ ಸರ್ಕಾರಕ್ಕೂ ಈ ಒಂದು ಮನವಿಯನ್ನು ನಮ್ಮದಲ್ಲಿಗೆ ತಲುಪಿಸಬೇಕು. ಮತ್ತು ಇನ್ನೊಂದು ಹೇಳಬೇಕಂದ್ರೆ, ಜೈನ ಮುನಿಗಳು ಪಾದಯಾತ್ರೆಯಲ್ಲಿ ಸಾಕಷ್ಟು ಸಲ ಇಲ್ಲಿ ಪಾದಯಾತ್ರೆ ಮಾಡ್ತಾ ಬರ್ತಾ ಇರ್ತಾರೆ. ಅವರಿಗೆ ಒಂದು ರಕ್ಷಣೆಯನ್ನು ಆರಕ್ಷಕ ಸಂಸ್ಥೆಯವರು ಇವರು ಕೊಡಬೇಕು. ಬಂದಾಗ ಸ್ವಲ್ಪ ನಮ್ಮ ಮನವಿಗೆ ಹೋಗೊಟ್ಟು ಅವರು ಬಂದಾಗ ಅವರ ಜೊತೆಗೆ ಒಬ್ಬ ಕಾನ್ಸ್ಟೇಬಲ್ನನ್ನು ಕಳಿಸಿದರೆ ಭಾಳ ಚೆನ್ನಾಗಿರುತ್ತದೆ. ಇದು ಇದರಲ್ಲೂ ಸಹ ಒಂದು ಅಮೆಂಡ್ಮೆಂಟ್ನಲ್ಲಿ ಪಾಸ್ ಆಗಿದ್ದಿದೆ, ಆದರೂ ಇಲ್ಲಿ ಅಂಥ ಸಂದರ್ಭಗಳು ಬರ್ತಾ ಇಲ್ಲ. ಆ ಕಾರಣದಿಂದ ಯಾರಿಗೂ ನಾವು ಆರಕ್ಷಕ ಇವರಿಗೆ ನಾವು ತಿಳಿಸಿಲ್ಲ. ಆದರೆ ಅದೊಂದು ತಮ್ಮ ಗಮನದಲ್ಲಿ ಇರಲಿ. ಯಾವಾಗಾದರೂ ಕೆಲಸ ಬಿದ್ದರೆ ನಾವು ನಿಮಗೆ ಕೇಳ್ಕೊಳ್ತೀವಿ, ನಮಗೆ ಸ್ವಲ್ಪ ಸ್ಪಂದಿಸಬೇಕು. ಇವತ್ತಾದರೂ ನೀವು ಭಾಳ ಚೆನ್ನಾಗಿ ಇದನ್ನು ನಮಗೆ ಇದನ್ನು ಮಾಡಿದ್ದೀರಿ, ತಮಗೆ ತುಂಬ ಧನ್ಯವಾದಗಳು. ನಮ್ಮ ಗುರು ಹಿರಿಯರಿಗೆ ಚೆನ್ನಾಗಿ ಬಂದು ಇಲ್ಲಿಯ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಕ್ಕೆ ಅವರಿಗೂ ವಂದನೆಗಳು, ತಮಗೆಲ್ಲರಿಗೂ ವಂದನೆಗಳು.